ಗಂಡನೂ ಇಲ್ಲ, ಇತ್ತ ಇಬ್ರು ಮಕ್ಕಳು ಸಹ ನಾಪತ್ತೆಯಾಗಿದ್ದಾರೆ. ಮಕ್ಕಳನ್ನ ಕಳ್ಕೊಂಡು ತಾಯಿ ನಾಗಮ್ಮ ಗೋಳಾಡ್ತಾ ಇದೆ. ನಮಗ್ ಯಾರೂ ಇಲ್ಲ, ನಮ್ ಮಕ್ಕಳು ಎಲ್ಗೂ ಹೋಗಿ ಗೋಳಾಡ್ತಾ ಇದ್ದಾರೆ ತಾಯಿ ನಾಗಮ್ಮ. ಈ ಕಡೆ ಗಂಡನೂ ಇಲ್ಲ, ಆ ಕಡೆ ಮಕ್ಕಳು ಸಹ ನಾಪತ್ತೆಯಾಗಿದ್ದಾರೆ. ಮಕ್ಕಳನ್ನ ಕಳ್ಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ನನ್ನ ಮಕ್ಕಳು ಜಾರಿರೋ ಗುರುತು ಕೆರೆ ಬಳಿ ಇದೆ. 2 ವರ್ಷದ ಹಿಂದೆ ಮಕ್ಕಳ ತಂದೆ ರಾಜು ಮೃತಪಟ್ಟಿದ್ದಾರೆ. ಸಹೋದರಿ ಧನಲಕ್ಷ್ಮಿ ಜೊತೆ ನಾಗಮ್ಮ ವಾಸವಾಗಿದ್ರು. ಇಬ್ರು ಮಕ್ಕಳನ್ನ ಇಟ್ಕೊಂಡು, ಲಕ್ಷ್ಮಿ ಮತ್ತು ಶ್ರೀನಿವಾಸ್, 11 ವರ್ಷದ ಮಗಳು, 13 ವರ್ಷದ ಮಗ. ಕೆರೆಗೆ ನೀರು ತರೋದಕ್ಕೆ ಅಂತ ಹೋಗಿ ಬಿಂದಿಗೆ ಕೈ ಜಾರಿದೆ. ಆ ಬಿಂದಿಗೆ ಎತ್ಕೊಳ್ಳೋದಕ್ಕೆ ಅಂತ ಮುಂದೆ ಹೆಜ್ಜೆ ಇಟ್ಟಿದ್ದಾಳೆ ಲಕ್ಷ್ಮಿ. ಕೆರೆಯಲ್ಲಿ ಜಾರು ಬಿದ್ದಿದ್ದಾಳೆ. ನೋಡಿದಂತಹ ಅಣ್ಣ ಶ್ರೀನಿವಾಸ್ ಕಿರ್ಚಾಡಿದ್ದಾನೆ, ಯಾರೂ ಬಂದಿಲ್ಲ. ಕೊನೆಗೆ ತಂಗಿ ಬಚಾವ್ ಮಾಡೋದಕ್ಕೆ ತಾನೇ ಮುಂದಾಗ್ತಾನೆ. ಆತನು ಮುಳುಗಿದ್ದಾನೆ, ನಾಪತ್ತೆಯಾಗಿದ್ದಾರೆ, ಇನ್ನು ಹುಡುಕಾಡ್ತಾ ಇದ್ದಾರೆ ಸಿಬ್ಬಂದಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ಣ ಸಂಪರ್ಕದಲ್ಲಿದ್ದಾರೆ. ಕಿರಣ್ಣ, ಇಬ್ರು ಮಕ್ಕಳಿಗೋಸ್ಕರ ಕೆರೆಯಲ್ಲಿ ಹುಡುಕಾಟ ನಡೀತಾ ಇದೆ. ಸಿಬ್ಬಂದಿ ಹುಡುಕಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ತಾಯಿ ಗೋಳಾಡ್ತಾ ಇದ್ದಾರೆ. ಆ ಕಡೆ ಗಂಡನೂ ಇಲ್ಲ, ಈ ಕಡೆ ಮಕ್ಕಳು ಸಹ ನಾಪತ್ತೆಯಾಗಿದ್ದಾರೆ, ಏನ್ ಮಾಡ್ಲಿ ಅಂತ. ಅಲ್ಲಿ ಕಾರ್ಯಾಚರಣೆ ಯಾವ ತರ ನಡೀತಾ ಇದೆ, ಮಳೆ ಬಂದಿರೋದ್ರಿಂದ ನೀರು ಸಹ ತುಂಬಾ ತುಂಬಿಕೊಂಡಿದೆ ಕೆಂಗೇರಿ ಕೆರೆಯಲ್ಲಿ. ಸೊ ಈ ಕಾರ್ಯಾಚರಣೆ ಹೇಗ್ ನಡೀತಾ ಇದೆ? ಖಂಡಿತ ಶ್ವೇತಾ, ಬೆಂಗಳೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿರ್ತಕ್ಕಂಥದ್ದು. ನಿನ್ನೆ ಸಂಜೆ 3:30 ರಿಂದ 5:30 ಸುಮಾರಿಗೆ ಈ ಘಟನೆ ನಡೆದಿದೆ. ಜಾನ್ ಸೀನಾ ಅಂತ ಹೇಳಿ 13 ವರ್ಷ, ಮತ್ತು ತಂಗಿ ಲಕ್ಷ್ಮಿ 11 ವರ್ಷ, ಇಬ್ಬರು ಸಹ ಮೃತಪಟ್ಟಿರ್ತಕ್ಕಂಥದ್ದು ಕೆಂಗೇರಿ ಬಳಿಯ ಹರ್ಷ ಲೇಔಟ್ ಪಕ್ಕದಲ್ಲೇ ಇರತಕ್ಕಂಥ ಏನು ಕೆರೆ ಏನಿದೆ, ಕೆರೆಯ ಪಕ್ಕದಲ್ಲೇ ಒಂದು ಶೆಡ್ ಇರ್ತಕ್ಕಂಥದ್ದು. ಆ ಶೆಡ್ನ ಪಕ್ಕದಲ್ಲೇ ಸಹ ಕೆರೆ ಇದೆ. ಆ ಕೆರೆಯಲ್ಲಿ ನಿನ್ನೆ ಆಟ ಆಡಿಕೊಂಡು ನಂತರ ಇವರು ಬಿಂದಿಗೆಯಲ್ಲಿ ನೀರು ತುಂಬೋದಕ್ಕೆ ಲಕ್ಷ್ಮಿ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಆಯ ತಪ್ಪಿ ಬಿದ್ದು ಜಾರಿ ಕೆರೆಗೆ ಬಿದ್ದಿರ್ತಕ್ಕಂಥದ್ದು. ಆಕೆ ಕೂಕ್ಕೊಂತಾಳೆ ರಕ್ಷಣೆ ಮಾಡಿ ಅಂತ. ನಂತರ ಆತ ಪಕ್ಕದಲ್ಲೇ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಸಹ ಅವರ ಅಣ್ಣ ಸೀನಾ ಏನಿದ್ದಾನೆ ಆತ ಕರೀತಾನೆ. ಆದರೂ ಸಹ ಯಾರು ಬರೋದಿಲ್ಲ, ಆತ ಬರೋದಿಲ್ಲ, ಓಡಿ ಹೋಗಿ ಅಲ್ಲಿಂದ. ಖಂಡಿತ ಶ್ವೇತಾ, ಏನು ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು, ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಅವರು ಸಹ ಈಗಾಗಲೇ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಇಲ್ಲಿ ನಿನ್ನೆ ಸಂಜೆ 7:30 ರಿಂದಲೂ ಸಹ ಕಾರ್ಯಾಚರಣೆ ನಡೆಸಲಾಗುತ್ತೆ. ಕತ್ಲೆ ಆದ ನಂತರ ಸಂಜೆ ಮುಗಿಯುತ್ತೆ. ಇವತ್ತು ಬೆಳಗ್ಗೆಯಿಂದಲೂ ಸಹ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು. 5-6 ಮಂದಿ ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಹುಕ್ಗಳನ್ನು ಹಾಕ್ಕೊಂಡು ಅಲ್ಲಿ ಬಾಡಿಯನ್ನು ಹುಡುಕಾಟ ನಡೆಸ್ತಾ ಇರ್ತಕ್ಕಂಥ ದೃಶ್ಯಗಳು ಸಹ ನೋಡ್ಬೋದು. ಮುಖ್ಯವಾಗಿ ಏನಂದರೆ ಇಬ್ಬರೂ ಸಹ ತಂಗಿಯನ್ನು ಅಣ್ಣ ಬಚಾವ್ ಮಾಡೋದಕ್ಕೆ ಹೋಗಿ ಆತ ಕೂಡ ಸಾವನ್ನಪ್ಪಿದ್ದಾನೆ. ಏನು ನಾಗಮ್ಮ ಗೋಳಾಡ್ತಾ ಇರ್ತಕ್ಕಂಥದ್ದು, ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಆ ಹುಡುಕಾಟ ನಡೆಸ್ತಾ ಇದೆ. ಸಂಪೂರ್ಣ ಕೆರೆಯಲ್ಲಿ ಕೆಲವು ಹೂಳು ತುಂಬಿಕೊಂಡಿರೋದ್ರಿಂದ ಅಲ್ಲಿ ಒಳಗಡೆ ಹೋಗಿ ಬಾಡಿ ಏನಾದರೂ ಊದ್ಕೊಂಡಿದೆಯಾ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಕೆರೆಯನ್ನು ಸಂಪೂರ್ಣವಾಗಿ ಜಾಲಾಡ್ತಾ ಇರ್ತಕ್ಕಂಥದ್ದು. ಅಗ್ನಿಶಾಮಕ ಸಿಬ್ಬಂದಿ, ಸಿವಿಲ್ ಡಿಫೆನ್ಸು, ಎಲ್ಲ ಏನು ಸಿಬ್ಬಂದಿಗಳೇನಿದ್ದಾರೆ ಅವರು ಹುಡುಕಾಟ ನಡೆಸ್ತಾ ಇದ್ದಾರೆ. ಸಾಕಷ್ಟು ಬೆಳಗ್ಗೆಯಿಂದಲೂ ಸಹ ಈ ಕೆರೆಯ ಸುತ್ತಮುತ್ತ ಎಲ್ಲ ಕಡೆಯೂ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ. ಇದುವರೆಗೂ ಸಹ ಲಕ್ಷ್ಮಿ ಮತ್ತು ಜಾನ್ ಸೀನಾ ಅವರ ಮೃತದೇಹಗಳು ಪತ್ತೆಯಾಗಿಲ್ಲ. ಇಲ್ಲಿ ಅವ್ರ ಜಾರ ತಾಯಿ ಹೇಳೋ ಪ್ರಕಾರ 5:30ಕ್ಕೆ ನನಗೆ ಗೊತ್ತಾಗುತ್ತೆ, ನಾನು ಕರ್ಕೊಂಬರ್ತಾರೆ, ಅಷ್ಟೊತ್ತಿಗೆ ಅವರಿಬ್ಬರೂ ಸಹ ಮುಳುಗೋಗಿದ್ರು. ಇಲ್ಲಿ ಬಿಂದಿಗೆ ಮತ್ತು ಅವರು ಜಾರಿರ್ತಕ್ಕಂಥ ಕುರುಹು ಪತ್ತೆಯಾಗಿರ್ತಕ್ಕಂಥದ್ದು ಇಲ್ಲೇ ಸಹ, ಇಲ್ಲಿಂದ ಆ ಬಿಂದಿಗೆ ಅಲ್ಲೇ ಪತ್ತೆಯಾಗಿದೆ. ಹೀಗಾಗಿ ಅಲ್ಲೇ ಬಿದ್ದಿರ್ಬೋದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೆಂಗೇರಿ ಪೊಲೀಸರಿಗೆ 7:30ಕ್ಕೆ ಸ್ಥಳೀಯರು ಮಾಹಿತಿ ಕೊಡ್ತಾರೆ. ಕೆಂಗೇರಿ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಟ್ಟು 7:30ಕ್ಕೆ ಬರ್ತಾರೆ. ಏನು ಈ ಶೆಡ್ ಏನಿದೆ ಇಲ್ಲೇ ಸಹ ಹರ್ಷ ಲೇಔಟ್ ಬಳಿ ಇರ್ತಕ್ಕಂಥ ಕೆರೆಯ ಪಕ್ಕದಲ್ಲೇ ಸಹ ಶೆಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು BBMP ಕಸ ವಿಂಗಡಣೆ ಮಾಡ್ತಕ್ಕಂಥ ಕೆಲಸವನ್ನು ನಾಗಮ್ಮ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಮನೆಯನ್ನು 3 ತಿಂಗಳು ಹಿಂದೆ ಬಂದು ವಾಸ ಆಗಿರ್ತಾರೆ. ಹೀಗಾಗಿ ಇಲ್ಲೇ ಸಹ ಆಟ ಆಡೋದಕ್ಕೆ ನಿನ್ನೆ ಅವರ ತಾಯಿ ಕೂಡ ಹೇಳ್ತಾ ಇದ್ರು, ನಾಗಮ್ಮ ನಾನು ಎಲ್ಲಿಗೂ ಸಹ ಕೆರೆಗೆ ಬಳಿ ಹೋಗಬೇಡಿ, ಮನೆ ಬಳಿನೇ ಸಹ ಆಟ ಆಡಿ, ಕೆರೆಗೆ ಯಾವ ಕಡೆಗೂ ಸಹ ಹೋಗಬಾರ್ದು ಅಂತ ಹೇಳಿ ಹೋಗಿದ್ದೆ. ಆದರೂ ಸಹ ಮಕ್ಕಳು ಆಟ ಆಡ್ತಾ ಆ ಕೆರೆ ಬಳಿ ಹೋಗಿದ್ದಾರೆ. ನೀರನ್ನು ತುಂಬಿಕೊಳ್ಳೋದಕ್ಕೆ ಹೋದ ಸಂದರ್ಭದಲ್ಲಿ ಇಬ್ಬರು ಸಹ ಆಯ ತಪ್ಪಿ ಬಿದ್ದು ಮೃತಪಟ್ಟಿರ್ತಕ್ಕಂಥದ್ದು. ತಂಗಿಯನ್ನು ರಕ್ಷಣೆ ಮಾಡೋಕ್ಕೆ ಹೋಗಿ ಜಾನ್ ಸೀನಾ ಕೂಡ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಏನು ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಇನ್ನೂ ಸಹ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಕೆರೆ ಏನು ಕೆರೆ ಸ್ವಲ್ಪ ಆಳನೂ ಇಲ್ಲ, ಆದರೆ ಹುಡುಕಾಟಕ್ಕೆ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮಕ್ಕಳು ಹೂಳು ತುಂಬಿದ್ರಿಂದ ಎಲ್ಲೆಲ್ಲರೂ ಹೂಳಿನಲ್ಲಿ ಮೃತದೇಹಗಳು ಸಿಗಾಕೊಂಡಿರ್ಬೋದು ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿ 6 ಸಿಬ್ಬಂದಿ ಇದ್ದಾರೆ, ನಿರಂತರವಾಗಿ ಬೆಳಗ್ಗೆ 7 ಗಂಟೆಯಿಂದಲೂ ಸಹ
ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಆದರೆ ಮೃತದೇಹ ಇದುವರೆಗೂ ಸಹ ಪತ್ತೆಯಾಗಿಲ್ಲ. ಎಲ್ಲೋ ಒಂದು ಕಡೆ ತಾಯಿ ಕೂಡ ಅವ್ರ ಕೆಲಸಕ್ಕೆ ಹೋಗಿದ್ರು, ತಾಯಿ ನಾಗಮ್ಮ ಸಾಕಷ್ಟು ರೋದನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಗಂಡನನ್ನು 2 ವರ್ಷದ ಹಿಂದೆ ರಾಜು ಅಂತ ಗಂಡನನ್ನು ಸಹ ಕಳ್ಕೊಂಡಿದ್ರು, ಈಗ ಮಕ್ಕಳನ್ನು ಸಹ ಕಳ್ಕೊಂಡಿದ್ದಾರೆ, ಕಳ್ಕೊಂಡು ರೋದನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದು ನನಗೆ ಯಾರೂ ಇಲ್ಲ, ಏನು ಯಾರಾದರೂ ಅವಾಗ ಅದೇ ತಕ್ಷಣ ಒಬ್ಬ ವ್ಯಕ್ತಿ ಇದ್ದ, ಆತ ಬಂದು ಆ ಮಕ್ಕಳನ್ನು ಬಚಾವ್ ಮಾಡಿದರೆ ಬಚಾವ್ ಮಾಡ್ಬೋದಿತ್ತು. ನಾನು ನನ್ನ ಮಗ ಬಂದು ಕರೀತಾನೆ, ಯಾರೂ ಸಹ ಸಹಾಯಕ್ಕೆ ಬರೋದಿಲ್ಲ. ನಾನು ಬರೋ ವೇಳೆಗೆ ಬರೀ ಬಿಂಗೆ ಇತ್ತು, ಮಕ್ಕಳು ಸಹ ಇಬ್ರು ಸಹ ಕೆರೆಯಲ್ಲಿ ಮುಳುಗೋಗಿದ್ರು, ಇಬ್ರು ಸಹ ಕಾಣ್ತಾ ಇರಲಿಲ್ಲ. ನಂತರ ಅಂದ್ರೆ ಕಿರಣ್, ಅಂದ್ರೆ ತಾಯಿ ಹೇಳೋ ಪ್ರಕಾರ ಈ ಮಕ್ಕಳು ಆಟ ಆಡ್ತಾ ಇದ್ದದ್ದನ್ನು ಜನ ನೋಡಿದವರಿದ್ದಾರೆ, ಆ ತಂಗಿ ಮುಳುಗ್ತಾ ಇರೋದನ್ನು ಜನ ನೋಡಿದವರಿದ್ದಾರೆ, ಯಾರು ಸಹಾಯಕ್ಕೆ ಬರದೆ ಈ ಘಟನೆ ನಡೆದದ್ದ ಆಗಿದ್ರೆ, ಯಾವಾಗ್ಲೂ ಆ ಕೆರೆಗೆ ಅವ್ರು ಏನಾದ್ರೂ ಹೋಗ್ತಾ ಇದ್ರಂತ, ಅಲ್ಲೇ ಆಟ ಆಡ್ತಾ ಇದ್ರಂತ, ಈ ಬಿಂದಿಗೆ ತಗೊಂಡೋಗಿದ್ದಾರೆ, ಬಿಂದಿಗೆ ಸಿಕ್ಕಿದೆ ಅಂತಂದ್ರೆ ಅಲ್ಲೇ ನೀರು ತತ್ತಿದ್ದ ಅವರು. ಈ ಘಟನೆ ಬಗ್ಗೆ ಏನೇನು ಮಾಹಿತಿಗಳು ಸದ್ಯಕ್ಕೆ ಈ ತಾಯಿ ಹೇಳಿಕೆಯನ್ನ ಆಧರಿಸಿ ನಾವು ಗೊಂಡೋದಾದ್ರೆ ಏನೇನು ಸಿಗ್ತಾ ಇದೆ ಈಗ? ತಾಯಿ ಹೇಳೋ ಪ್ರಕಾರ, ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ, ಕಸ ವಿಂಗಡಣೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ನನಗೆ ಗೊತ್ತಾಗೋ ವೇಳೆಗೆ 5:30 ಆಗಿತ್ತು. 3:30 5:30 ಒಳಗಡೆ ಘಟನೆ ನಡೆದಿರ್ತಕ್ಕಂಥದ್ದು. ಇಬ್ಬರೂ ಸಹ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮಿ ಏನಿದ್ದಾಳೆ, ಆ ಬಿಂದಿಗೆಯನ್ನು ತೆಗೆದುಕೊಂಡು ಆಟ ಆಡ್ತಾ ಬಳಿಕ ನೀರನ್ನು ತೆಗೆದುಕೊಳ್ಳೋದಕ್ಕೆ ಬರ್ತಾಳೆ ಈ ಕೆರೆ ಬಳಿ. ಅಲ್ಲಿ ಕಾಲು ಜಾರಿ ಬಿಂದಿಗೆ ಮುಂದೆ ಹೋಗುತ್ತೆ, ಆ ಬಿಂದಿಗೆಯನ್ನು ತಕ್ಕೊಳ್ಳೋದಕ್ಕೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಲಕ್ಷ್ಮಿ ಆಯ ತಪ್ಪಿ ನೀರಿಗೆ ಬಿದ್ದಾಗ ಒದ್ದಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ತಮ್ಮ ಅಣ್ಣ ಏನಿದ್ದಾನೆ ಜಾನ್ಸಿನ, ಆತ ಇಲ್ಲೇ ಪಕ್ಕದಲ್ಲೇ ಒಬ್ಬ ವ್ಯಕ್ತಿ ಇರ್ತಾನೆ, ಆತನನ್ನು ಕರೆದು ನನ್ನ ತಂಗಿ ಮುಳುಗ್ತಾ ಇದ್ದಾಳೆ, ಬಂದು ರಕ್ಷಣೆ ಮಾಡಿ ಅಂತ ಕೇಳ್ತಾನೆ. ಆದರೆ ಆತ ನನಗೆ ಈಜ್ ಬರೋದಿಲ್ಲ ಅಂತೇಳಿ, ಆತ ಕೂಡ ನಾನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಓಡಿ ಹೋಗ್ತಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಒಬ್ಬರೇ ಒಬ್ಬರು ಪ್ರತ್ಯಕ್ಷ ದರ್ಶಿ ನೋಡಿರ್ತಕ್ಕಂಥದ್ದು. ಆ ನಂತರ ಆತನೇ ಸಹ ಜಾನ್ಸಿನ ಬಂದು ಲಕ್ಷ್ಮಿಯನ್ನು ಬಚಾವ್ ಮಾಡೋದಕ್ಕೆ ಆತನೂ ಸಹ ಕೆರೆಗೆ ಇಳಿತಾನೆ. ಕೆರೆಗೆ ಇಳಿದ ಸಂದರ್ಭದಲ್ಲಿ ಆತನೂ ಸಹ ಮೃತಪಟ್ಟಿದ್ರೋ ಸಾಧ್ಯತೆ ಇದೆ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ತಾಯಿ ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿ ಯಾರು ನೋಡಿದ್ದ, ಆತ ಬಂದು ಏನಾದರೂ ಸಹ ಬಚಾವ್ ಮಾಡಿದರೆ ನನ್ನ ಮಕ್ಕಳು ಉಳಿತಾ ಇದ್ದೋ, ಆದರೆ ಆತ ಯಾವುದೇ ರೀತಿ ಪ್ರಯತ್ನ ಮಾಡಲಿಲ್ಲ, ನನಗೆ ಈಜ್ ಬರೋದಿಲ್ಲ ಅಂತೇಳಿ ಹೋಗಿದ್ದಾನೆ. ಆ ನಂತರ ಅಣ್ಣ ಏನಿದ್ದಾನೆ ಲಕ್ಷ್ಮಿಯನ್ನು ಬಚಾವ್ ಮಾಡೋದಕ್ಕೆ ಆತನೇ ಸಹ ಕೆರೆಗೆ ಇಳಿದಿದ್ದಾನೆ, ಆತನೂ ಸಹ ಮುಳುಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸರು, ಕೆಂಗೇರಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಸಹ ಕೆರೆಯಲ್ಲಿ ಆ ಮಕ್ಕಳ ಮೃತದೇಹಕ್ಕಾಗಿ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಓಕೆ ಕಿರಣ್, ಎಷ್ಟೊತ್ತು ನಡಿಬಹುದು ಕಾರ್ಯಾಚರಣೆ ಅಂತ ಅಂದ್ರೆ, ಈಗ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಸಿಬ್ಬಂದಿ ಹೇಳ್ತಾ ಇರೋದೇನು, ಈಗ ಎಷ್ಟೊತ್ತು ಒಳಗಡೆ ನಾವು ಹುಡುಕ್ತೀವಿ ಅಂತ ಏನಾದರೂ ಹೇಳಿದಾರ, ಅಥವಾ ಅಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಏನಾದರೂ ಅಡ್ಡಿ ಆಗ್ತಾ ಇದೆಯಾ? ಈಗ ಸದ್ಯಕ್ಕೆ ಮಳೆ ಅಂತೂ ನಿಂತಿದೆ. ಖಂಡಿತ ಶ್ವೇತಾ, ಕೆಂಗೇರಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಇಬ್ಬರೂ ಸಹ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಅತಿಯಾದ ಮಳೆಯಿಂದ ಸಹ ಇಲ್ಲೆಲ್ಲ ಸಹ ಕೆಸರಾಗಿತ್ತು. ಹೀಗಾಗಿ ಕೆಸರಿರೋದ್ರಿಂದ ಏನು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದರೆ ಹುಕ್ಗಳನ್ನು ಹಾಕಿ ಆ ಮೃತದೇಹವನ್ನು ಎಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಬೋಟನ್ನು ಬಳಸಿ ಹುಕ್ಗಳನ್ನು ಬಳಸ್ಕೊಂಡು ಆ ಮೃತದೇಹವನ್ನು ಏನು ಒಳಗಡೆ ಹೋಗಿ ಸಿಗಾಕೊಂಡಿದ್ದಾರೆ. ಆ ಇಬ್ಬರು ಮಕ್ಕಳ ಮೃತದೇಹ ಅವನ್ನ ಎಳೆಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹುಕ್ಗಳನ್ನ ಬಳಸಿ ಅದನ್ನ ಎಸ್ತು ನಂತರ ಅದನ್ನ ಹುಕ್ಕಿಗೇನಾದ್ರೂ ಸಹ ಮೃತದೇಹ ಸಿಗಾಕೊಂಡ್ರೆ ಅದನ್ನ ಮೇಲೆತ್ತೋ ಪ್ರಯತ್ನವನ್ನ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಸಹ ಇನ್ನೂ ಸಹ ಬೆಳಗ್ಗೆ 7 ಗಂಟೆಯಿಂದಲೂ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾವುದೇ ರೀತಿ ಪ್ರಯತ್ನ ಸಿಗ್ತಾ ಇಲ್ಲ, ಪ್ರಯತ್ನ ಫಲಪ್ರದ ಆಗ್ತಾ ಇಲ್ಲ. ಇಲ್ಲಿ ಏನಿದೆ ಈ ಇಳಿಜಾರು ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಈ ಜಾಗ ಏನಿದೆ ಇಳಿಜಾರು, ಸ್ವಲ್ಪ ಇಳಿಜಾರಿರೋದ್ರಿಂದ ಈಗ ಮಳೆ ಬಂದಿತ್ತು, ಕೆಸರು ಥರ ಆಗಿತ್ತು. ಆ ಕೆರೆ ಬಳಿ ಅಲ್ಲೇ ಸಹ ಹೋಗಿ ಲಕ್ಷ್ಮಿ ಏನು ಬಿಂದಿಗೆಯನ್ನು ತೆಗೆದುಕೊಂಡು ನೀರು ತುಂಬ್ಕೊಳ್ಳೋದಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇದೇ ಭಾಗದಲ್ಲಿ ಲಕ್ಷ್ಮಿ ಯಾರೂ ಸಹ ನೋಡಿರೋರು ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಲಕ್ಷ್ಮಿ ಆ ಬಿಂದಿಗೆ ಸಿಕ್ಕ ಜಾಗ ಸುತ್ತಮುತ್ತ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ. ಇಬ್ಬರೂ ಸಹ ಮೃತದೇಹ ಜಾನ್ಸಿನ ಮತ್ತು ಲಕ್ಷ್ಮಿ ಮೃತದೇಹಕ್ಕಾಗಿ ಸಹ ಹುಡುಕಾಟ ನಡೆಸ್ತಾ ಇದ್ದಾರೆ. ಜಾರ್ಕೊಂಡು ಹೋಗಿರೋದ್ರಿಂದ ಇಲ್ಲೇ ಏನಾದರೂ ಮುಗುಚಿ ಬಿದ್ರ
ಅಥವಾ ಹೋಗಿ ಕೆಸರು ಹೂಳು ಎತ್ತಿರೋದಿಲ್ಲ, ಕೆರೆಯಲ್ಲಿ ಕೆಸರು ಇರುತ್ತೆ, ಹೀಗಾಗಿ ಹೂಳು ಎತ್ತಿದಲ್ಲೇ ಇರೋದ್ರಿಂದ ಅಲ್ಲಿ ಮೃತದೇಹಗಳು ಹೋಗು ಒಳಗಡೆ ಏನಾದರೂ ಕೆರೆಯ ಒಳಗಡೆ ಮಣ್ಣಿನಲ್ಲಿ ಕಚ್ಕೊಂಡಿರೋ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಈ ಕೆರೆಯನ್ನು ಜಾಸ್ತಿ ಆಳ ಇಲ್ಲ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಮೃತದೇಹಗಳು ಪತ್ತೆ ಆಗೋದಕ್ಕೆ ಇನ್ನೂ ಕಷ್ಟ ಆಗ್ತಾ ಇದೆ, ಕಾರ್ಯಾಚರಣೆ ಇನ್ನೂ ನಡೀತಾ ಇರತಕ್ಕಂಥದ್ದು. ಆ ಹೂಳಿನಲ್ಲಿ ಎಲ್ಲಾದರೂ ಮೃತದೇಹಗಳು ಉದುಗಿ ಹೋಗಿದಾವ, ಸಿಗಾಕೊಂಡಿದಾವ ಅನ್ನೋ ಮಾಹಿತಿ ಇರತಕ್ಕಂಥದ್ದು. ಹೀಗಾಗಿ ಆ ಹುಡುಕಾಟ ಇನ್ನೂ ಅಗ್ನಿಶಾಮಕ ಸಿಬ್ಬಂದಿಯಿಂದ ಮುಂದುವರೆದಿರತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಇಬ್ಬರು ಮಕ್ಕಳು ಕೂಡ ನೀರ್ಪಾಲಾಗಿರೋದು, ಆ ತಾಯಿಯ ರೋದನೆ ನೋಡ್ತಾ ಇದ್ರೆ ನಿಜಕ್ಕೂ ಕರಳು ಕಿವುಚತ್ತೆ. ಆದರೆ ಆ ಮಕ್ಕಳಿಗಾಗಿ ಹುಡುಕಾಟ ಇನ್ನೂ ಕೂಡ ಮುಂದುವರೆದಿದೆ, ಇನ್ನೂ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಒಂದು ಕ್ವಿಕ್ ಬ್ರೇಕ್ನ ಸಮಯ. ಬ್ರೇಕ್ ಆದಮೇಲೆ ಇಡೀ ಬೆಂಗಳೂರಿನಲ್ಲಿ ಯಾವೆಲ್ಲ ರೀತಿಯ ಅವಾಂತರಗಳ ಸೃಷ್ಟಿಯಾಗಿದೆ ಎರಡು ದಿನದ ಭಾರಿ ಮಳೆಗೆ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಸವಾಲುಗಳೇನಿದೆ ಆ ಎಲ್ಲ ಚಿತ್ರಣವನ್ನು ನಿಮಗೆ ಬರುತ್ತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.